ಅದಕ್ಕೆ ಸಿಂಪಲ್ ಆಗಿ ಇಟ್ಕೊಂಡಿದ್ದಾರೆ, ಸಿಂಪಲ್ ಆಗಿ ತಂದಿದ್ದಾರೆ, ಸಿಂಪಲ್ ಆಗಿ ರಾಜ್ಯ ತಂದಿದ್ದಾರೆ. ಆ ರಾಜ್ಯ ನಿಮ್ಮಲ್ಲಿ ಬಂದ್ಬಿಡ್ತು ಅಂದ್ರೆ ನಾನು ಹೇಳ್ತೇನೆ, ನಿನ್ನ ಪರಲೋಕದಲ್ಲಿ ಈ ಭೂಮಿಯೊಳಗೆ ನಿನ್ನ ಜೀವನವೇ ಒಂದು ಸಣ್ಣ ಪರಲೋಕ ರಾಜ್ಯವಾಗ್ಬಿಡತ್ತೆ. ಹಾಲೆಲುಯ್ಯಾ. ನಿನ್ನ ಜೀವನವೇ ನಿನ್ನ ಮನಸ್ಸಿನೊಳಗೆ ನಿನ್ನ ಈ ಮನೆಯೊಳಗೆ ಒಂದು ಸಣ್ಣ ಪರಲೋಕ ಇಳಿದು ಬಂದು ದೇವರ ಆಳ್ವಿಕೆ ಆರಂಭ ಆಗುತ್ತೆ. ಕೆಲವು ಮನೆಗಳಲ್ಲಿ ಅಪ್ಪ ಅಮ್ಮ ಇವತ್ತು ಹೇಳ್ತಿರ್ತಾರೆ, ಮಗಳನ್ನ ನೋಡಿ, ಮಗ ನೀ ಹುಟ್ಟಿದ್ದೆ ದರಿದ್ರಪ್ಪ, ನೀ ಹುಟ್ಟಿದ್ದೆ ನಮ್ಮಪ್ಪ ಮನೆ ಬಿಟ್ಟು ಹೋದ, ನೀ ಹುಟ್ಟಿದ್ದೆ ಕಣ ನಿಮ್ಮಮ್ಮ ಮನೆ ಬಿಟ್ಟು ಹೋಗ್ಬಿಟ್ರು, ನೀನೊಂದು ತೆರೆ ದರಿದ್ರ ಇದ್ದಾಗ ನೀನು ಛಿ ನೋಡಕ್ಕೆ ಕರ್ರಗಿದ್ಯಾ, ನೋಡಕ್ಕೆ ಬೆಳ್ಳಗಿದೆಯಾ, ಏನು ಪ್ರಯೋಜನ ಇಲ್ಲ ನೀನು, ಹಾಂ ಕುಳ್ಳಗಿದೆಯಾ, ಎತ್ತರಗಿದೆಯಾ, ಒಂಟೆ ಥರ ಇದೆಯಾ, ನೀನು ಹುಟ್ಟಿದೆ ನಮ್ಮ ಮನೇಲಿ ಎಲ್ಲ ದರಿದ್ರು. ಆ ಮಗು ದುಃಖಪಟ್ಟು ಸೋತೋಗಿ ಅದಕ್ಕೆ ಆವಾಗಲೇ ಡಯಾಬಿಟೀಸ್ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತದೆ ನೋಡಿ. ಇದಕ್ಕೆ ಅದಕ್ಕೆ ಆ ಮಗು ಎಲ್ಲೋದ್ರೂ ಕೂಡ ಒಂದು ಮೂಲೆಯಲ್ಲೇ ಕೂತಿರ್ತದೆ, ಎಲ್ಲೂ ಯಾರ ಹತ್ರ ಸೇರ್ಕೊಳ್ಳಲ್ಲ. ಪಾಪ ಆಡೋಣ, ಬೇಡ ನಾ ಆಡಿದ್ರೆ ಎಲ್ಲರೂ ಸೋಲ್ತೀರ, ನಾ ಬಂದರೆ ನೀವು ಯಾರು ಗೆಲ್ಲೋದಿಲ್ಲ, ಯಾಕೆ ಬಾಡ ಇಲ್ಲ ನಾ ಬರಲ್ಲ, ನಾ ಬಂದರೆ ನೀವು ಕೆಳಗೆ ಬೀಳ್ತೀರ. ಬಾಪ ಹೋಗ್ಲಿ ಬರ ಇಲ್ಲ ನಾ ಬಾಡಕ್ಕೆ ಬರೋದಿಲ್ಲ, ನಾ ಆಡಕ್ಕೆ ಬಂದರೆ ನೀವು ಒಬ್ರಿಗೊಬ್ರು ಜಗಳ ಆಡ್ತೀರ. ಓ ನೀ ಒಂದೇ ದರಿದ್ರ ಇದ್ದಂಗೆ ಇದೇನೇ ಇವನಿಗೆ ಬಂದ್ಬಿಡ್ತು ನೋಡಿ. ಯಾವ ಬೇಸ ಅಂದರೆ ಸಾರೋ ಅಂದರೆ ವೇದನೆ, ಕಸಪ್ಪು ಅಂತ ಹೇಳ್ತಾರೆ, ಕಹಿ. ಆ ಯಾಬೇಸ್ ಮೀನ್ಸ್ ಬಿಟರ್ನೆಸ್, ದ ಮೀನಿಂಗ್ ಆಫ್ ಜೇಬೇಸ್ ಮೀನ್ಸ್ ಬಿಟರ್ನೆಸ್. ವೆನ್ ದಿಸ್ ಬಾಯ್ ಬಾರ್ನ್, ವೆನ್ ದಿಸ್ ಬೇಬಿ ವಾಸ್ ಬಾರ್ನ್, ದ ಹೋಲ್ ಫ್ಯಾಮಿಲಿ ವಾಸ್ ಗೋಯಿಂಗ್ ಥ್ರೂ ಎ ಗ್ರೇಟ್ ಬಿಟರ್ನೆಸ್. ದೇರ್ ವಾಸ್ ನೋ ಬ್ಲೆಸ್ಸಿಂಗ್, ದೇರ್ ವಾಸ್ ನೋ ಹೀಲಿಂಗ್, ದೇರ್ ವಾಸ್ ನೋ ಎ ಗುಡ್ ಕಲಾಮಿಟಿ, ದೇರ್ ವಾಸ್ ನೋ ಎ ಗುಡ್ ಕಂಡೀಷನ್ ಇನ್ ದರ್ ಲೈಫ್. ಎಲ್ಲ ತಾರುಮಾರಾಗಿ ಹೋಗಿತ್ತು. ಅಂಥ ಟೈಮಲ್ಲಿ ಮಗು ಹುಟ್ಟುಬಿಡ್ತು ನೋಡಿ. ಅದಕ್ಕೆ ಏನು ಮಾಡ್ತಾರೆ ಅಪ್ಪ ಅಮ್ಮ, ಈ ಮಗು ಇಂಥ ಟೈಮಲ್ಲಿ ಹುಟ್ಟಿರೋದ್ರಿಂದ ಈ ಮಗುವಿಗೆ ಆಗಲ್ಕಾಯಿ ಅಂತಲೇ ಹೆಸರಿಡೋಣ ಅಂತೇಳಿ ಅದಕ್ಕೆ ಆಗಲ್ಕಾಯಿ ಅಂತಲೇ ಹೆಸರಿಟ್ಬಿಟ್ರು ನೋಡಿ. ಇದೆಲ್ಲ ನಿಮ್ಗೊಂಥರ ಆಶ್ಚರ್ಯ ಆಗುತ್ತೆ. ಆಗಲ್ಕಾಯಲ್ಲೇ ನಮ್ಮ ನಾರ್ತ್ ಇಂಡಿಯಾ ಕಡೆಲ್ಲ ಹೋದರೆ ನೀವು ಡಿಸೋಸ, ಶಾಂತಿ, ವಿನಯ ಇಂಥ ಹೆಸರುಗಳಲ್ಲ, ಅಲ್ಲೆಲ್ಲ ಉಳ್ಳಾಗಡ್ಡೆ, ಸೀಮೆಗಡ್ಡೆ, ಮೆಣಸಿನ್ಕಾಯಿ ಅಲ್ಲೋ ಅಂತಾರೆ. ರಿಯಲ್ ಆಗಿ ಅವ್ರಿಗೆ ಮೆಣಸಿನ್ಕಾಯಿ ಅಂತಲೇ ಹೆಸರಿಟ್ಟಿರ್ತಾರೆ. ಇಫ್ ನೀವು ಬೆಳಗಾಂ ಕಡೆ ಎಲ್ಲ ಹೋದರೆ ಬ್ಯಾಡಗಿ ಬರಲಿಲ್ವ, ಬ್ಯಾಡಗಿ ಎಲ್ಲೋದ, ಬ್ಯಾಡಗಿ ಪೇಟೆಗೆ ಹೋದ ಅಂತ ಹೇಳ್ತಾರೆ. ಬ್ಯಾಡಗಿ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ. ನೋಡ್ತೀರ ನೀವು ಬ್ಯಾಡಗಿ ಊರ ಹೆಸರು, ಮೆಣಸಿನ್ಕಾಯಿ ಅಲ್ಲೋ ಈ ತಾನೇ ಮದುವೆಗೆ ಹೋದ್ನಲ್ಲ ಅಂತ ಹೇಳ್ತಾರೆ ನೋಡಿ. ಏ ಬೇಸ್ ಅಂದರೆ ಬಿಟ್ಟರ್ನೆಸ್. ಆಗಲ್ಲ ಅದಕ್ಕೆ ಆಗಲ್ಕಾಯಿ ಅಂತ ಹೇಳಿದೆ. ಆಗಲ್ಕಾಯಿ ಅಂದರೆ ಏನು, ತಿಂದಿದ್ದೀರಾ, ನೋಡಿದ್ದೀರಾ, ಮುಟ್ಟಿದ್ದೀರಾ? ಕುಡಿದು ನೋಡ್ಬೇಕು ಜ್ಯೂಸು, ಕುಡಿದು ಬಿಟ್ರೆ ಮೂರು ದಿನ ಅಮೃತ ತೀರ್ಥ ನೋಡಿ. ಅದು ಕಾಫಿ ಟೀಗಿಂತ ಬೆಸ್ಟ್ ಅದು ನೋಡಿ, ಕುಡಿದು ನೋಡಿ. ದೇವ್ರಿಗೆ ಸ್ತೋತ್ರ. ಅಂಥ ಒಂದು ಮೆಡಿಸನ್ನ ದೇವರು ಅದನ್ನು ಇಟ್ಬಿಟ್ಟಿದ್ದಾರೆ. ಒಳಗೆ ಹೋಗಬೇಕಾದ್ರೆ ಕಹಿ, ಒಳಗೆ ಹೋದ್ಮೇಲೆ ಸಿಹಿ, ಅದು ಆರೋಗ್ಯಕ್ಕೆ ಉಂಟು ಮಾಡ. ಇವನಿಗೆ ಬಿಟ್ಟರ್ನೆಸ್ ಅಂತ ಇಟ್ಬಿಡ್ತಾರೆ, ದರಿದ್ರ. ಆವಾಗ ಈ ಹುಡುಗ ಆಟ ಆಡೋಕೆ ಹೋದಾಗೆಲ್ಲ ಹೆಂಗಿರುತ್ತೆ, ಆಗಲ್ಕಾಯಿ ಬಂದ ಓಡೋಗ್ರಿ, ಇಲ್ಲಿಗೆ ಆಡಬೇಡಿ, ಆಗಲ್ಕಾಯಿ ಬಂದ, ದರಿದ್ರ ಬಂದ, ಏ ಬಿಟ್ಟರ್ನೆಸ್ ಹ್ಯಾಸ್ ಕಮ್, ಜಸ್ಟ್ ಗೋ ಅವೇ. ಈವನ್ ದ ಫ್ರೆಂಡ್ಸ್, ರಿಲೇಟಿವ್ಸ್ ಆ್ಯಂಡ್ ಆಲ್ ಕೈಂಡ್ ಆಫ್ ಪೀಪಲ್ ದವರ್ಸ್ ಇನ್ ದ ಸೊಸೈಟಿ, ದೇ ವರ್ ನಾಟ್ ಅಲೋವಿಂಗ್ ದಿಸ್ ಬಾಯ್. ಅವನು ಎಲ್ಲಿ ಹೋದ್ರೆ ಅವ್ನು ಬೇಡ, ಎಲ್ಲ ಆಟ ಆಡ್ತಿರ್ತಾರೆ. ಇವನು ಬಂದ ತಕ್ಷಣ ಇವನು ಬಂದ ಅವನು ಆಟ ಆಡೋದು ನಿಲ್ಲಿಸ್ಬಿಡೋಣ ಅಂತಾರೆ. ಯಾಕೆ, ದರಿದ್ರ ಬಂದ್ಬಿಡುತ್ತೆ ಆಟ ಆಡೋದು. ಅದರಲ್ಲಿ ಎಲ್ಲ ಕಡೆ ಚರ್ಚಿಗೆ ಹೋದರೂ ಸರಿ, ಪೇಟೆಗೆ ಹೋದರೂ ಸರಿ, ದೇವಸ್ಥಾನಕ್ಕೆ ಹೋದರೂ ಸರಿ, ಇವನ್ನ ಎಲ್ಲ ಕಡೆ ಮೂಲೆಯಲ್ಲಿ ಇಟ್ಬಿಡ್ತಾರೆ. ಸ್ವಲ್ಪ ಯೋಚನೆ ಮಾಡಿ, ಒಂದು ವೇಳೆ ನೀವು ದೇವಸ್ಥಾನಕ್ಕೆಲ್ಲ ಬಂದರೆ ನಿಮ್ಮನ್ನು ಮಾತ್ರ ನಾವು ಹೊರಗಡೆ ಕೊಡ್ತೀನಿ, ಅಲ್ಲಿ ಕೂತ್ಕೊಳ್ಳಮ್ಮ, ನೀವೆಲ್ಲ ಎಲ್ಲ ಆರಾಧನೆ ಮಾಡಿ, ನೀವು ಅಲ್ಲಿಂದ ಆರಾಧನೆ ಮಾಡಿದ್ರೆ ನಿಮ್ಗೆ ಹೆಂಗಾಗತ್ತೆ? ನನ್ನ ದೇವ್ರ ಪ್ರೀತಿ ಆದರೂ ಮನಸ್ಸಲ್ಲಿ ಒಂದು ದುಃಖ ಇದೆ, ನಾನು ಅವ್ರ ಜೊತೆ ಆರಾಧನೆ ಮಾಡ್ಬೋದಲ್ಲ. ಆಟ ಆಡೋಕೆ ಹೋದಾಗ ನೀ ಬರಬೇಡಪ್ಪ, ನೀ ಆ ಕಡೆ ಹೋಗಮ್ಮ, ನೀನು ದರಿದ್ರ ನೀನು ಅಂತ ಹೇಳಿದ್ರೆ ಹೇಗಾಗತ್ತೆ? ಈ ರೀತಿ ಡಿಸ್ಕ್ರಿಮಿನೇಷನ್ ಮನೆಯ ಒಳಗೆ, ಸಂಬಂಧದೊಳಗೆ, ಸ್ನೇಹಿತರ ಮಧ್ಯದಲ್ಲಿ ಈ ಥರ ಒಂದು ಡಿಸ್ಕ್ರಿಮಿನೇಷನ್ ಆಗಿ ಅವನ್ನ ತಳ್ಳಿ 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 ಸಮಾಜದಿಂದ ದೂರ ಇಟ್ಬಿಟ್ರು. ಹೀಗೆ ದೂರ ಇಟ್ಟ ಮೇಲೆ ಒನ್ ಡೇ ದಿಸ್ ಬಾಯ್ ವಾಸ್ ಬ್ರೋಕನ್ ಮೈ ಚೈಲ್ಡ್ ಆಫ್ ಗಾಡ್. ಆರಂಭದಲ್ಲಿ ಇನ್ ದಿ ಇನಿಷಿಯಲ್ ಸ್ಟೇಜಸ್ ಆಫ್ ಹಿಸ್ ಲೈಫ್ ಈ ನೆವರ್ ಅಂಡರ್ಸ್ಟುಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಹಿಸ್ ನೇಮ್. ಬಟ್ ಲೇಟರ್ ಆನ್ ವೆನ್ ಈ ಕೇಮ್ ಟು ದ ಯಂಗ್ ಅಡಲ್ಟ್ ಏಜ್, ಯವನ ಕಾಲಕ್ಕೆ ಬಂದಾಗ ಅವನಿಗೆ ಕೊಟ್ಟ ಹೆಸರಿನ ಅರ್ಥ, ಆ ಹೆಸರಲ್ಲಿರುವಂತಹ ನೋವು, ಆ ಹೆಸರಲ್ಲಿರುವಂತಹ ಶಾಪ. ಅವ್ರು ಹೇಳ್ತಾರೆ, ಸಮಾಜದಲ್ಲಿ ಧಿಕ್ಕರಿಸಲ್ಪಟ್ಟವರು ಸರ್ ನಾವು. ನಮ್ಮ ಇಡೀ ಗೋತ್ರದಲ್ಲಿ ಅವರ ಊರಿನಲ್ಲಿರೋ ಜನ ಹೇಳಿದ್ರಂತೆ, ಎಲ್ಲಿ ಬೇಕಾದರೂ ಹೋಗಿ, ಮಂಗಳೂರಿಗೆ ಹೋಗಬೇಡಿ, ಮಂಗಳೂರಿಗೆ ಹೋದರೆ ನೀವು ಉದ್ಧಾರ ಆಗೋದಿಲ್ಲ,
ನಿಮಗೆ ರಹಸ್ಯ ಆದಿಲ್ಲ, ದಯವಿಟ್ಟು ಬೇರೆ ಊರಿಗೆ ಹೋಗಿ ಅಂತ ಹೇಳಿದ್ರಂತೆ. ಅದನ್ನು ಮೀರಿ ಆಕ್ರಮಿಸಿ ಅವರು ಬಂದರು, ಬಂದು ಈ ಊರಲ್ಲಿ ವಾಸ ಮಾಡಿದರು. ಅವರು ಪುರೋಹಿತರು ಹೇಳಿದ ಹಾಗೆ ಅವ್ರಿಗೆ ಯಾವುದು ಒಳ್ಳೆಯದಾಗಲೇ ಇಲ್ಲ. ಅವರು ಅನಾರೋಗ್ಯರಾದರು, ತಮ್ಮ ಶರೀರದಲ್ಲಿ ಒಂದು ಕೈಯನ್ನು ಕಳ್ಕೊಂಡ್ರು, ಜೀವನದಲ್ಲಿ ಬಡತನ ಬಂತು, ಸಾಲಗಾರರಾದರು, ನೋವಿನ ಮೇಲೆ ನೋವು. ರಾತ್ರಿ ಒಳಗೆ ರಾತ್ರಿ ಮಲಗಿದರೆ ಒಂದು ರುಬ್ಬಕಲು ಒಳಗೆ ಹಾಕಿ ತಿರುಗಿಸ್ದ ಹಾಗೆ ಆಗತ್ತಂತೆ. ಅಷ್ಟೊಂದು ಸಂಕಟ, ಆ ನೋವು ಹೇಳೋಕ್ಕೆ ಆಗೋದಿಲ್ಲ. ಕೂಗಿ ಕೂಗಿ ಅಳ್ತಾರೆ, ಎಷ್ಟೋ ವರ್ಷ ಕೂಗಿ ಅಳುವಂಥ ಜನ. ಬಟ್ ದ ಡೇ ವೆನ್ ಐ ಗೇವ್ ದ ಬ್ಲೆಸ್ಸಿಂಗ್ ಆಯಿಲ್ ಟು ದಿಸ್ ಫ್ಯಾಮಿಲಿ, ಸಿಸ್ಟರ್ ಮೂಲಕ ಎಣ್ಣೆ ಕೊಡಲು ಪಡೆದು ಪ್ರಾರ್ಥನೆ ಮಾಡಿ ಎಣ್ಣೆ ಹಚ್ಚಿದ ಮೇಲೆ ಆ ನೋವು ಕಾಲಕ್ರಮೇಣ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಅವರ ಜೀವನದಲ್ಲಿ ಒಂದು ಉಲ್ಲಾಸ ಮೂಡಿ ಬಂತು. ಅವ್ರು ಹೇಳ್ತಾರೆ, ಸಮಾಜದಲ್ಲಿ ಧಿಕ್ಕರಿಸಲ್ಪಟ್ಟವರು ಸರ್ ನಾವು. ನಮ್ಮ ಇಡೀ ಗೋತ್ರದಲ್ಲಿ ಅವರ ಊರಿನಲ್ಲಿರೋ ಜನ ಹೇಳಿದ್ರಂತೆ, ಎಲ್ಲಿ ಬೇಕಾದರೂ ಹೋಗಿ, ಮಂಗಳೂರಿಗೆ ಹೋಗಬೇಡಿ, ಮಂಗಳೂರಿಗೆ ಹೋದರೆ ನೀವು ಉದ್ಧಾರ ಆಗೋದಿಲ್ಲ, ನಿಮಗೆ ರಹಸ್ಯ ಆದಿಲ್ಲ, ದಯವಿಟ್ಟು ಬೇರೆ ಊರಿಗೆ ಹೋಗಿ ಅಂತ ಹೇಳಿದ್ರಂತೆ. ಅದನ್ನು ಮೀರಿ ಆಕ್ರಮಿಸಿ ಅವರು ಬಂದರು, ಬಂದು ಈ ಊರಲ್ಲಿ ವಾಸ ಮಾಡಿದರು. ಅವರು ಪುರೋಹಿತರು ಹೇಳಿದ ಹಾಗೆ ಅವ್ರಿಗೆ ಯಾವುದು ಒಳ್ಳೆಯದಾಗಲೇ ಇಲ್ಲ. ಅವರು ಅನಾರೋಗ್ಯರಾದರು, ತಮ್ಮ ಶರೀರದಲ್ಲಿ ಒಂದು ಕೈಯನ್ನು ಕಳ್ಕೊಂಡ್ರು, ಜೀವನದಲ್ಲಿ ಬಡತನ ಬಂತು, ಸಾಲಗಾರರಾದರು, ನೋವಿನ ಮೇಲೆ ನೋವು. ರಾತ್ರಿ ಒಳಗೆ ರಾತ್ರಿ ಮಲಗಿದರೆ ಒಂದು ರುಬ್ಬಕಲು ಒಳಗೆ ಹಾಕಿ ತಿರುಗಿಸ್ದ ಹಾಗೆ ಆಗತ್ತಂತೆ. ಅಷ್ಟೊಂದು ಸಂಕಟ, ಆ ನೋವು ಹೇಳೋಕ್ಕೆ ಆಗೋದಿಲ್ಲ. ಕೂಗಿ ಕೂಗಿ ಅಳ್ತಾರೆ, ಎಷ್ಟೋ ವರ್ಷ ಕೂಗಿ ಅಳುವಂಥ ಜನ. ಬಟ್ ದ ಡೇ ವೆನ್ ಐ ಗೇವ್ ದ ಬ್ಲೆಸ್ಸಿಂಗ್ ಆಯಿಲ್ ಟು ದಿಸ್ ಫ್ಯಾಮಿಲಿ, ಸಿಸ್ಟರ್ ಮೂಲಕ ಎಣ್ಣೆ ಕೊಡಲು ಪಡೆದು ಪ್ರಾರ್ಥನೆ ಮಾಡಿ ಎಣ್ಣೆ ಹಚ್ಚಿದ ಮೇಲೆ ಆ ನೋವು ಕಾಲಕ್ರಮೇಣ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಅವರ ಜೀವನದಲ್ಲಿ ಒಂದು ಉಲ್ಲಾಸ ಮೂಡಿ ಬಂತು. ಅವ್ರು ಹೇಳ್ತಾರೆ, ಎಣ್ಣೆ ಹಾಕಿದೆ ಇಷ್ಟು ಬ್ಲೆಸ್ಸಿಂಗ್ ಇದೆ ಅಂದರೆ ನಾವು ಅಲ್ಲಿಗೆ ಹೋಗೋಣ ಅಂತೇಳಿ ಆಫೀಸ್ಗೆ ಬಂದರು. ನಾವು ಪ್ರಾರ್ಥನೆ ಮಾಡಿ ಕಳಿಸಿದ್ವಿ, ಈಗ ಸಮಾಧಾನವಾಗಿದ್ದಾರೆ, ಸಂತೋಷವಾಗಿದ್ದಾರೆ. ನನ್ನ ಪ್ರೀತಿಯ ದೇವಜನರೇ, ಕೋರಿದ್ದಕ್ಕೆ ಮನಸ್ಸು ತಡವಾಗಿ ಹೋಗ್ಬಿಟ್ರೆ ನಮ್ಮ ಮನಸ್ಸು ಬಳಲಿ ಹೋಗ್ಬಿಡುತ್ತೆ. ಬಳಲಿ ಹೋಗ್ಬಿಟ್ರ ಕರ್ತನ ವಾಕ್ಯಳತ್ತೆ, ಕಷ್ಟಪಟ್ಟು ಹೊರೆ ಒತ್ತವರೆ, ಬಳಲಿದವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನನ್ನ ವಿಶ್ರಾಂತಿನ ಕೊಡ್ತೇನೆ ನಿಮಗೆ, ನನ್ನಲ್ಲಿರುವ ಶಾಂತಿ ನಿಮಗೆ ಕೊಡ್ತೇನೆ. ದೇವ್ರು ಹೇಳ್ತಾರೆ, ಅವ್ರ ಬಳಿ ಹೋಗಬೇಕಾದ್ರೆ ಕರ್ತನಿಗೆ ಬ್ಲೆಸ್ಸಿಂಗ್ ಇಡ್ತಾನೆ. ಯಾಬೇಸು ಅಲ್ಲಿದ್ದಂಥ ಗುರುಗಳ ಹತ್ರ ಹೋಗಿ ಬೈಲಿಲ್ಲ, ಅಪ್ಪ ಅಮ್ಮ ಹತ್ರ ಹೋಗಿ ಶಾಪ ಹಾಕಲಿಲ್ಲ, ತನ್ನನ್ನು ಉಂಟು ಮಾಡಿದ ಕರ್ತನ ಬಳಿ ಹೋದ. ಈ ವೆಂಟ್ ಟು ದ ಟೆಂಪಲ್ ಆಫ್ ಗಾಡ್ ಆ್ಯಂಡ್ ಈ ಬಿಗ್ಯಾನ್ ಟು ಓಪನ್ ಇಸ್ ಹಾರ್ಟ್ ಆ್ಯಂಡ್ ಕ್ರೈಡ್. He started to plead in the presence of God. My God, have mercy upon me. ಯಾಕೆ ನನಗೆ ಯಾಬೇಸಿಟ್ಟೆ ನೀನು, ಯಾಕೆ ಈ ಒಂದು ಜನ್ಮ ನನಗೆ ಕೊಟ್ಟಿದ್ಯಾ, ನಾನು ಹುಟ್ಟಿದ ದಿನನೇ ಸಾಯ್ಬೋದಾಗಿತ್ತಲ್ಲ ಅಂತೇಳಿ ಅವನು ನೆಗೆಟಿವ್ ವರ್ಡ್ಸ್ನ ಹೇಳಿಲ್ಲ. ಇನ್ಸ್ಟೆಡ್ ಆಫ್ ಪುಟ್ಟಿಂಗ್ ದ ನೆಗೆಟಿವ್ ವರ್ಡ್ಸ್, ಈ ಸ್ಟಾರ್ಟೆಡ್ ಟು ಸ್ಪೀಕ್ ದ ವರ್ಡ್, ದ ಪಾಸಿಟಿವ್ ವರ್ಡ್ಸ್. ವೆರಿ ವಂಡರ್ಫುಲ್ ವರ್ಡ್. ಆತ ಹೇಳ್ತಾನೆ, ಯಾಬೇಸನ್ ಇಸ್ರಾಯೇಲ್ ದೇವರಿಗೆ ನೀ ನನ್ನ ಏನು ಹೇಳ್ತಾನೆ, ಫಸ್ಟ್ ದ ಫಸ್ಟ್ ಕೊಟೇಶನ್, ಅವನ ಬ್ಲೆಸ್ಸಿಂಗ್ ಹೆಂಗಿದೆ ಕೇಳ್ತಾನೆ ನೋಡಿ. ಅವನು ಪ್ರೇಯರ್ ಮಾಡಬೇಕಾದ್ರೆ ಅವನು ಏನು ಹೇಳ್ತಾನೆ ನೋಡಿ, ಇವನು ಆಶೀರ್ವಾದ ಕೇಳಬೇಕಾದ್ರೆ ಅವನು ಹೆಂಗೆ ಕೇಳ್ತಾನೆ, ಲಾರ್ಡ್ ಡೋಂಟ್ ಗಿವ್ ಲೈಕ್ ಎ ಆರ್ಡಿನರಿ ಬೆಡ್ ಆ್ಯಂಡ್ ರಸ್ಕ್ ಆ್ಯಂಡ್ ದಿಸ್ ಪಿಲ್ಲೋ ಪೀಪಲ್ ಆ್ಯಂಡ್ ಆಲ್, ಐ ಡೋಂಟ್ ವಾಂಟ್ ಆಲ್ ದೋಸ್ ಥಿಂಗ್, ಐ ವಾಂಟ್ ವೆರಿ ಎಕ್ಸ್ಟ್ರಾಆರ್ಡಿನರಿ ಬ್ಲೆಸ್ಸಿಂಗ್. ಕೇಳೋದು ಕೇಳ್ತೀರಾ, ದೊಡ್ಡದೇ ಕೇಳಿ ದೇವ್ರ ಹತ್ರ. ಬ್ರದರ್, ಒಂದು ಸೈಕಲ್ಗೆ ಪ್ರೇ ಮಾಡ್ತಾ ಇದ್ದೀನಿ ಬ್ರದರ್, ಒಂದು ಹಳೇ ಸೈಕಲ್ಗೆ. ಈ ದಾಸನಿಗೆ ಕೊಟ್ಬಿಟ್ರೆ ಸಾಕು ಬ್ರದರ್, ಜೀವಮಾನ ಕಾಲವೆಲ್ಲ ಈ ಹಳೆ ಸೈಕಲಲ್ಲೇ ಹೋಗಿ ತಳ್ಕೊಂಡೋಗಿ ಸೇವೆ ಮಾಡ್ತೀನಿ. ಅಲ್ಲಪ್ಪ, ಸೈಕಲ್ ಯಾಕೆ ಕೇಳ್ತೀವಿ, ಒಂದು ಟಿ ವಿ ಎಸ್ ಕೇಳಬಾರ್ದ, ಒಂದು ಮೋಪೆಡ್ ಕೇಳಬಾರ್ದ, ಒಂದು ಸ್ಕೂಟ್ರ್ ಕೇಳಬಾರ್ದ? ಬ್ರದರ್, ಎಂಥ ಮಾತಾಡ್ತೀರ, ದೇವರ ಮುಂದೆ ಇಂಥ ರೀತಿಯಾಗಿ ನಾವು ಕೇಳೋದು ಉಂಟಾ? ನಮ್ಮನ್ನು ತಗ್ಗಿಸ್ಕೋಬೇಕು ಬ್ರದರ್, ನಾವು ಹುಳು, ಸತ್ತ ಹುಳು ನಾವು, ನಾವು ಧೂಳು ದೇವರ ಮುಂದೆ, ನಾವು ಸತ್ತು ಹೋದ ಮಾಂಸ ದೇವ್ರ ಮುಂದೆ, ನಾವು ಏನೂ ಇಲ್ಲ ದೇವ್ರ ಮುಂದೆ. ವಿ ಆರ್ ಡಸ್ಟ್, ವಿ ಆರ್ ಡೆಡ್ ವಾಮ್, ಸತ್ತು ಹೋದವಳು ನಾವು, ಧೂಳು. ವಿಶ್ವಾಸಿಗಳು ಹೆಸರಿಟ್ಕೊಂಡಿರೋದಂಥದ್ದು ಪ್ರೇ ಮಾಡಬೇಕಾದ್ರೆ, ಆ ದೇವರೇ ಸತ್ತು ಹೋದವಳನ್ನು ನೋಡಪ್ಪ ಅಂತ ಹೇಳ್ತಾರೆ ವಿಶ್ವಾಸಿಗಳು. ಅವ್ರು ಹೇಳ್ತಾರೆ, ಸತ್ತೋದ್ಮೇಲೆ ನಾನೇನು ನೋಡೋದು, ಅದನ್ನು ತೊಗೊಂಡು ಜೆಂಡರ್ ಪೋಸ್ಟ್ ಮಾರ್ಟಮ್ ತೊಗೊಂಡೋಗು, ಹಾಸ್ಪಿಟ್ಲಿಗೆ ತೊಗೊಂಡೋಗ, ಒಂದು ವೆನ್ಲಾಕ್ಗೆ ಎ ಜಿ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಬಿಸಾಕದು ದಾರಿ ಹಾಕಿ ಸತ್ತು ಹೋದ ಉಳ್ಳ ನೋಡು. ಆಂಡವರೇ ಇಂದ ಇಂದ ಪಾವಿಯನ್ನು ಪಾರು ಮಾಡವರೇ, ಈ ಸತ್ತು ಪಾವಿಯ ಈ ಸತ್ತು ಹೋದ ಪಾಪಿಯನ್ನು ನೋಡು. ಅಲ್ಲದೇ ಹೇಳ್ತಾ ನಾನೇ ತೊಳೆದು ರೆಡಿ ಮಾಡಿಕಿದ್ದೀನಿ, ಮತ್ತೆ ಸತ್ತು ಹೋದ ಪಾಪಿ ಹೇಳ್ತೀಯಲ್ಲ, ನಾನೇ ಬ್ಯಾಪ್ಟಿಸಮ್ ಎಲ್ಲ ಕೊಟ್ಟು ನಿಂಗೆ ತೊಳೆದು ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ನಿನಗೆ ಒಳ್ಳೆ ಹೆಸರಿಟ್ಬಿಟ್ಟು ದೇವ್ರ ಸರಿದಲ್ಲಿ ಕರ್ಕೊಂಬಂದಿದ್ದೀನಿ, ಮತ್ತೆ ನೀನು ದೇವರೇ ಸತ್ತು ಹೋದ ಪಾಪಿನೇ ನೋಡಪ್ಪ ಅಂತ ಹೇಳ್ತೀಯಲ್ಲಪ್ಪ. ಆಗ ಬ್ಯಾಪ್ಟಿಸಮ್ ತೊಗೊಂಡಿದ್ದೇನೆ
ಬ್ಯಾಪ್ಟಿಸಮ್ ಹಿಂದೆ ತಗೊಂಡಿದ್ದೆ, ನೀವು ಪಾಪ ರಕ್ಷಣೆ ಆಗ್ಬೇಕಂತಾನೆ ತಗೊಂಡ ಮೇಲೆ ಮತ್ತೆ ಏನು ಹೇಳ್ತೀರಾ ನೀವು? ಸತ್ತು ಹೋದ ಪಾಪಿ, ಹಳೆಯ ಪಾಪಿ, ಪಾಪಿಗಳಲ್ಲಿ ದೊಡ್ಡ ಪಾಪಿ, ದೊಡ್ಡ ಪಾಪಿಗಳಲ್ಲಿ ಅಗ್ರಗಣ್ಯ ಪಾಪಿ, ಪಾಪಿಗಳಿಗೆ ಪ್ರೆಸಿಡೆಂಟ್ ಪಾಪಿ, ಹಾ ಏನೆಲ್ಲ ಚರ್ಚ್ಗಳಲ್ಲಿ ಮಾಡ್ಕೊಂಡಿದ್ದಾರೆ, ಬೋಧಕರು ಬೋಧಿಸ್ತಾರೆ. ನಾನೊಬ್ಬ ಹಿಂಗ ಈ ತಗ್ಗಿಸ್ಕೋಬೇಕು, ನೀನು ಪಾಪ, ನೀನೊಂದು ಪಾಪಿ ದೇವರ ಮುಂದೆ. ಇವನು ಸೇವಕ ಅದನ್ನೇ ಹೇಳಿ ಹೇಳಿ ಮತ್ತೆ ಪಾಪಕ್ಕೆ ಕಳಿಸ್ಬಿಟ್ಟ ನೋಡಿ. ಅವ್ನು ಚೆನ್ನಾಗಿ ಅರ್ಗಾಂಜಿಸ್ ಎಲ್ಲ ಹೇಳಿ ಪ್ರೈಸಸ್ ಎಲ್ಲ ಮಾಡ್ಕೊಂಡು ಅನ್ಯ ಭಾಷೆ ತುಂಬಿ ಅಲ್ಲೆಲ್ಲ ಯಾರು ಚಂದಲ್ಲ ಹೇಳಕ್ ಬರಬೇಕಾದ್ರೆ ಪಾಸ್ಟ್ ಹೇಳ್ತಾನೆ, ನೀನು ಪಾಪಿ. ಅವ್ ನೀನೇನು, ನೀನು ಕೋಪಿನಾ? ನೀನು ಪಾಪಿ, ನಾವೆಲ್ಲ ಪಾಪಿಗಳು, ದೇವರ ಮುಂದೆ ಸತ್ತು ಹೋದ ಹುಳುಗಳು ಪ್ರಿಯರೇ. ತಗ್ಗಿಸಿಕೊಳ್ಳಬೇಕು ನಮ್ಮನ್ನು. ಬಿಳಿ ಬಟ್ಟೆ ಹಾಕಿ ಕಟ್ಟಿಂಗ್ ಮಾಡಿಕೊಂಡು ಚಿನ್ನ ಎಲ್ಲವನ್ನು ಉದುರಿ ಹಾಕಿ ಚಾಪೆ ಮೇಲೆ ತಗ್ಗಿಸಿಕೊಳ್ಳಬೇಕು. ಆಗ ದೇವರು ನಮ್ಮ ಮೇಲೆ ದಯೆಯನ್ನು ತೋರಿಸುತ್ತಾರೆ. ಹಲ್ಲೆಲೂಯಾ ಅಂತ ಹೇಳ್ತಾರೆ ಪ್ರೇಯರಲ್ಲಿ. ಇದೊಂದು ಪ್ರಸಂಗ. ಈ ಪ್ರಸಂಗ ನೋಡಿ ನೋಡಿ ಜನ ಚರ್ಚೆಗೆ ಹೋಗಲ್ಲ. ಬೇಡಪ್ಪ ಅಲ್ಲಿ ಹೋಗೋದು ಬೇಡ, ಆಲ್ರೆಡಿ ಚೆನ್ನಾಗಿದ್ದೀವಿ, ಇನ್ನು ಅಲ್ಲಿ ಹೋಗ್ಬಿಟ್ಟು ಇರೋದೆಲ್ಲ ಬಿಚ್ಚಿ ಎಲ್ಲ ಕೆಳಗೆ ಹಾಕ್ಬಿಟ್ಟು ಹಂಗೋಗಿ ಎಲ್ಲ ಬಿಚ್ಚಾಕೊಂಡು ಅಲ್ಲೋಗಿ ನಿಂತ್ಕೊಂಡ್ರೆ ಜನ ಕೇಳ್ತಾನೆ, ಅಲ್ಲೋಗಿ ಏನು ಚೆನ್ನಾಗಿದ್ಯಾ, ಇರೋದೆಲ್ಲ ಕಳ್ಕೊಂಡಿದ್ಯಲ್ಲಪ್ಪ ಅಂತ ಹೇಳ್ತಾರೆ. ಬೇಡ, ಇರೋದನ್ನ ಸೇಫ್ಟಿಯಾಗಿ ಇಟ್ಕೊಳ್ಳೋಣ, ಈ ರಕ್ಷಣೆ ಕೃಷ್ಣೆಲ್ಲ ಅಲ್ಲೇ ಇರಲಿ, ನಾವು ಈ ಕಡೆಯಲ್ಲಿ ಇರೋಣ, ಅವ್ರು ಅಲ್ಲೇ ಇರಲಿ, ಪೆಂತೆಕೋಸ್ತ ಸಭೆ ನಾವು ಇಲ್ಲೇ ಇಂಥ ಸಭೆಯಲ್ಲಿ ಇರೋಣ ಅಂತ ಇದ್ಬಿಡ್ತಾರೆ ಜನ. ಕೂತ್ರೆ ನಿಂತರೆ ನೀ ಪಾಪಿ 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 ಅಂತ ಅಂದರೆ ಮನುಷ್ಯನ ಮನಸ್ಸಲ್ಲಿ ಏನು ಕೂತ್ಕೊಳತ್ತೆ? ಹೌದು ನಾನು ಪಾಪಿನೇ ಇರ್ಬೋದೋ ಏನೋ, ಅದೇ ನನಗೆ ಕ್ಷಮಿಸಲಿಲ್ವೋ ಏನೋ, ಒಂದು ವೇಳೆ ದೇವರು ಮರ್ತಿರ್ಬೋದು, ನನ್ನ ಪಾಪ ಕ್ಷಮಿಸಲಿಲ್ವೇನೋ, ಬ್ಯಾಪ್ಟಿಸಮಲ್ಲಿ ಮುಳುಗಬೇಕಾದ್ರೆ ಬುಳು 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 ಅಂತ ನೀರು ಬಂತು, ಅದಕ್ಕೆ ದೇವರು ಗುಳುಗುಳುಗು ಅಂತ ಬಿಟ್ಬಿಟ್ಟು ಮರ್ತುಬಿಟ್ಟಿದ್ದಾರೆ, ಮೇ ಬಿ ನನ್ನ ದೇವರು ಮರ್ತಿರ್ಬೋದು. ಈಗೆಲ್ಲ ಮೆಂಟಾಲಿಟಿ ಒಳಗೆ ಮನುಷ್ಯನ ತಿರುಗ್ಬಿಡ್ತೀವಿ. ಹೀಗೆ ನಾವು ದೇವ್ರ ಮುಂದೆ ಹೇಗೆ ಪ್ರೇ ಮಾಡ್ತೀವಿ? ನೀನು ದೇವ್ರ ಮುಂದೆ ಬರಬೇಕಾದ್ರೆ ಅವನು ಹೇಗೆ ಬಂದ, ಹೇಗೆ ಬಂದ ನೋಡಿ, ಎಷ್ಟು ಚೆನ್ನಾಗಿ ಬರೆಯಲ್ಬಿಟ್ಟಿದೆ. ಸಿ ದ ಬ್ಯೂಟಿ ಆಫ್ ದ ವರ್ಡ್ ಆಫ್ ಗಾಡ್. ಆಂಡವರೇ ಎನ್ನ ವಿಶೇಷವಾಗಿ ಆಶೀರ್ವದಿಯು ಮಾಂಡವರೇ, ಲಾರ್ಡ್ ಬ್ಲೆಸ್ ಮೀ ಇನ್ ಎ ವೆರಿ ಡಿಫ್ರೆಂಟ್ ಆ್ಯಂಡ್ ವಂಡರ್ಫುಲ್ ಆ್ಯಂಡ್ ಇನ್ ಎ ವೆರಿ ಗುಡ್ ವೇ ಓ ಫಾದರ್ ಲಾರ್ಡ್. ನನ್ನನ್ನು ವಿಶೇಷವಾಗಿ ಆಶೀರ್ವಾದ ಮಾಡು. ನೋಡ್ದ ಅವ್ನ ಬ್ಲೆಸ್ಸಿಂಗು, ಹಾಂ ಹೇಗೆ ಇಟ್ಕೊಂಬರ್ತಾನೆ ಟಾರ್ಗೆಟ್ ಅವನು ದೇವ್ರ ಮುಂದೆ. ಯಾಬೇಸು ಶರೀರದಲ್ಲಿ ಆಗಲ್ಕಾಗಿದ್ರೂ ಕೂಡ ಮನಸ್ಸೊಳಗೆ ಅವನು ಇಪ್ಪೇಕಾಗಿರಲಿಲ್ಲ, ಅವನು ಜೇನುತುಪ್ಪವಾಗಿದ್ದ. ಅವನು ಹೊರಗಡೆ ಆಗಲ್ಕಾಯಿ ಥರ ಇದ್ದ ಎಲ್ರಿಗೂ, ಇವನೊಬ್ಬ ಸರಿ ಇಲ್ಲ, ಆದರೆ ಅವನ ಮನಸ್ಸು, ಅವನ ಥಾಟ್ಸು, ಅವನ ಇಮ್ಯಾಜಿನೇಷನ್ನು, ಅವನ ಕನ್ಫೆಕ್ಷನ್ನು, ಅವನ ಫೇತು ಎಲ್ಲ ಪಾಸಿಟಿವ್ ಮೋಟಿವೇಶನ್ ಆಗಿತ್ತು ಪ್ರಿಯರೇ. ಅವನು ಬಾವಿಗೆ ಹೋಗಿ ಆರೋದಕ್ಕೋ ನದಿಗೆ ಹೋಗಿ ಆರೋದು ಬಿಟ್ಟು ದೇವ್ರ ಸನ್ನಿಧಿಯಲ್ಲಿ ಬಂದು ಏನು ಹೇಳ್ತಾನೆ, ಇಸ್ರಾಯೇಲ್ ದೇವರೇ ನೀ ನನ್ನನ್ನು ವಿಶೇಷವಾಗಿ ಆಶೀರ್ವಾದ ಮಾಡಪ್ಪ, ನೀ ಕೈ ಎತ್ತಿ ಹೇಳ್ಬೇಕು ಆಂಡವರೇ ಯೇಸಪ್ಪ ನನ್ನ ಗಂಡನನ್ನು ವಿಶೇಷವಾಗಿ ಆಶೀರ್ವಾದ ಮಾಡಪ್ಪ, ನನ್ನ ಮಗಳನ್ನ ವಿಶೇಷವಾಗಿ ಆಶೀರ್ವಾದ ಮಾಡಪ್ಪ. ಎಂಥ ವಿಶೇಷ ಅದು, ಆಶೀರ್ವಾದ ಅಂದರೆ ಆಶೀರ್ವಾದ ದೇವ್ರದು, ಅದರಲ್ಲಿ ಎಂಥದ್ದು ವಿಶೇಷ ಅಂತ ಕೆಲವರು ಬಂದು ಕೇಳ್ತಾರೆ. ಇದು ವಿಶೇಷ ಅತ್ತೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬೇಕು ನೀವು ಅವ್ರಿಗೆ. ನಾವು ನೋಡದೆ ಇರೋ ಒಂದು ಆಶೀರ್ವಾದನ ಅಂತ ಕೇಳ್ತಾರೆ. ನೀವು ನೋಡ್ತಿರೋ ಆಶೀರ್ವಾದ ತಗಡು ಆಶೀರ್ವಾದ, ನಾವು ನೋಡೋ ಆಶೀರ್ವಾದ ಬಂಗಾರದ ಆಶೀರ್ವಾದ, ವಿಶೇಷವಾಗಿ ಆಶೀರ್ವಾದ. ಅವನು ಎಷ್ಟು ಅವನ ಮೋಟಿವೇಶನ್, ಅವನ ಮೈಂಡು, ಅವನ ಸೆಟ್ ನೋಡಿ, ಅವನು ಹೇಗೆ ಆ ದೇವ್ರ ವಾಕ್ಯದ ಮೇಲೆ ಫಿಕ್ಸ್ ಮಾಡಿ ಇಟ್ಕೊಂಬಿಟ್ಟ. ಐ ಆಮ್ ಟೆಲಿಂಗ್ ಯು ಟುಡೇ ಮೈ ಚೈಲ್ಡ್ ಆಫ್ ಅವರ್, ನಿನ್ನ ಮನಸ್ಸು ಬಳಲಿ ಹೋದ್ರೂ ಕೂಡ ನಿನ್ನ ಹೃದಯ ದೇವರಲ್ಲಿ ಎಸ್ಟಾಬ್ಲಿಷ್ ಆಗಿರೋದಾದರೆ ನವ್ ಆ್ಯಂಡ್ ದೆನ್ ನವ್ ಆ್ಯಂಡ್ ದೆನ್ ಯು ವಿಲ್ ಬಿ ಕೀಪ್ ಆನ್ ಟೆಲಿಂಗ್ ಮೈ ಗಾಡ್ ವಿಲ್ ಬ್ಲೆಸ್ ಮೀ ಇನ್ ಎ ವೆರಿ ಸ್ಪೆಷಲ್ ವೇ ಬ್ರದರ್. ಎಲ್ಲದರಲ್ಲೂ ದೇವ್ರು ನನ್ನನ್ನು ವಿಶೇಷವಾಗಿ ಆಶೀರ್ವಾದ ಮಾಡ್ತಾರೆ. ಹಾಲೆಲುಯ್ಯಾ, ದೇವ್ ನಮ್ಮನ್ನ ವಿಶೇಷವಾಗಿ ಆಶೀರ್ವಾದ ಮಾಡ್ತಾರೆ. ನಾವು ವಿಶೇಷವಾದ ಜನ, ದಟ್ಸ್ ವಾಟ್ ದ ಬೈಬಲ್ ಸೇಸ್. ಯು ಆರ್ ಎ ರಾಯಲ್ ಪ್ರೀಸ್ಟ್ಹುಡ್, ಯು ಆರ್ ಎ ಚೋಸನ್ ಜನರೇಷನ್, ಯು ಆರ್ ಎ ಗ್ರೇಟ್ ರಾಯಲ್ ವೇ ರಾಯಲ್ ಜನರೇಷನ್. ಗಾಡ್ ಹ್ಯಾಸ್ ಕಾಲ್ಡ್ ಯು, ನಿನ್ನನ್ನು ಒಂದು ರಾಯಲ್ ಆಗಿ ದೇವ್ರು ಕರೆದಿದ್ದಾನೆ, ರಾಯಭಾರಿಯಾಗಿ ಇಟ್ಟಿದ್ದಾನೆ, ವಿಶೇಷವಾದ ಜನ. ಯು ಆರ್ ಎ ವೆರಿ ಅನಾಯಿಂಟೆಡ್ ಆ್ಯಂಡ್ ಸ್ಪೆಷಲ್ ಪೀಪಲ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಮೈ ಚೈಲ್ಡ್. ಇದ್ದೀರಾ? ಜೋಬಲೇನಿಲ್ವಲ್ಲ, ಅದು ಮುಖ ಸಪ್ಪಗಿರಬಾರ್ದು. ಈ ಜೋಬಲೇನು ಏನು ಹೆಂಗಿದ್ದೀರ, ಹೇಗಿದ್ದೀರ ಹೇಳಿ, ಬಸ್ ಚಾರ್ಜ್ ಏನಿಲ್ಲ. ಈ ಜೋಬಲೇನಿಲ್ಲ ಅಂದರೆ ನಿಮ್ಮ ಅಪ್ಪನ ಜೋಬಲ್ಲಿ ಸ್ವಲ್ಪ ಇದೆಯೇ, ನಿಮ್ಮ ಅಪ್ಪನ ಜೋಬಲ್ಲಿ, ನಿಮ್ಮ ಅಪ್ಪನ ಜೋಬಲ್ಲಿ ಸ್ವಲ್ಪ ಇದೆಯಲ್ಲ, ಆ ಸ್ವಲ್ಪ ಸಾಕು ನಿನ್ನ ಬ್ರಷ್ ಮಾಡೋಕ್ಕೆ. 5 ರೊಟ್ಟಿ 2 ಮೀನು ತಂದುಕೊಟ್ಟ ಅವನು,
ಅಪ್ಪ ಎತ್ಕೊಂಡು ವಿಶೇಷವಾಗಿದ್ದನ್ನು ಆಶೀರ್ವಾದ ಮಾಡಪ್ಪ ಅಂತ ಯೇಸು ಪ್ರೇ ಮಾಡಿದ ತಕ್ಷಣ ಹನ್ನೆರಡು ಬುಟ್ಟಿಗಳು ಅದು ಮಿಗೋ ಹಾಗೆ ದೇವ್ರ ಆ ಮಗುನ ಯಾರು ಕೊಟ್ಟಿದ್ದು ಬ್ರೆಡ್ಡು ಅದೇ ಚಿಕ್ಕ ಹುಡುಗ ಕೊಟ್ಟ ಅಚ್ಚು ಅವನು ಇಡೀ ಅವನ ಹೆಸರು ಫೇಮಸ್ ಆಗೋಯ್ತು ನೋಡಿ ಇಡೀ ಊರಲ್ಲಿ. ಯಾಕೆ ಅವನದು ವಿಶೇಷ, ಯೇಸು ಕೈಗೆ ಯಾವಾಗ ಹೋಗ್ಬಿಡತ್ತೆ, ವೆನ್ ಥಿಂಗ್ಸ್ ಗೋ ಟು ದ ಹ್ಯಾಂಡ್ಸ್ ಆಫ್ ಜೀಸಸ್ ಇಟ್ ವಿಲ್ ಗೋ ಅಟ್ ಎಕ್ಸ್ಟ್ರಾಡಿನರಿ ಮೈ ಚೈಲ್ಡ್ ಆಫ್ ಗಾಡ್. ಅದು ಬ್ಲೆಸ್ಸಿಂಗ್ ಆಗಿ ಹೋಗ್ಬಿಡತ್ತೆ, ಆಶೀರ್ವಾದ ಆಗಿ ಹೋಗ್ಬಿಡತ್ತೆ. ವೆನ್ ಥಿಂಗ್ಸ್ ಗೋ ಇನ್ ದ ಹ್ಯಾಂಡ್ ಆಫ್ ಗಾಡ್, ವೆನ್ ಪೀಟರ್ ಗೇವ್ ಇಸ್ ಬೋಟ್ ಟು ದ ಜೀಸಸ್ ಕ್ರೈಸ್ಟ್, ಇಸ್ ಬೋಟ್ ಹ್ಯಾಸ್ ಬಿಕಮ್ ಎನ್ ಎಕ್ಸ್ಟ್ರಾಡಿನರಿ ಬೋಟ್ ಮೈ ಚೈಲ್ಡ್ ಆಫ್ ಗಾಡ್. ದೋ ಇಟ್ ವಾಸ್ ಎ ಸಿಂಕಿಂಗ್ ಬೋಟ್, ದೋ ಇಟ್ ವಾಸ್ ಎ ಬೋಟ್ ಆಫ್ ಪ್ರಾವರ್ಟಿ, ಬಟ್ ವೆನ್ ಗಾಡ್ ಟಚ್ ದಟ್ ಬೋಟ್, ವೆನ್ ಗಾಡ್ ಸಿಟ್ ಆನ್ ದಟ್ ಬೋಟ್, ವೆನ್ ಗಾಡ್ ಬಿಗನ್ ಟು ಟ್ರಾವೆಲ್ ಇನ್ ದಟ್ ಬೋಟ್ ಅಲಾಂಗ್ ವಿತ್ ಪೀಟರ್, ಗಾಡ್ ಟರ್ನ್ ದಟ್ ಬೋಟ್ ಹ್ಯಾಸ್ ಎ ಪ್ರಾಸ್ಪರಸ್ ಬೋಟ್ ಮೈ ಚೈಲ್ಡ್ ಆಫ್ ಗಾಡ್. ಅದು ಆಶೀರ್ವಾದದ ಬೋಟ್ ಆಗಿ, ಸಮಾಧಾನದ ಬೋಟ್ ಆಗಿ, ಆಶೀರ್ವಾದದಲ್ಲಿ ಮುಳುಗುವ ಬೋಟ್ ಆಗಿ ಬೇರೆ ಅದನ್ನು ದೋಣಿಯನ್ನ ಬದಲಾಯಿಸಿಬಿಟ್ಟ. ಯಾಕಂದ್ರೆ ಅಲ್ಲಿವರೆಗೂ ಅದು ಯೇಸು ಕೈಗೆ ಹೋಗಲಿಲ್ಲ ಬೋಟ್. ಇದ್ದೀರಾ? ಯೇಸು ಕೈಗೆ ಹೋಗಲಿಲ್ಲ. ಇನ್ನೂ ಕೆಲವರೆಲ್ಲ ಇನ್ನೂ ಯೇಸು ಕೊಟ್ಟಲಿಲ್ಲ, ಒಪ್ಪಿಸ್ಕೊಟ್ಟಿಲ್ಲ. ಇನ್ನೂ ಸಣ್ಣ ಪುಟ್ಟ ಚಿಕ್ಕ ತಪ್ಪುಗಳನ್ನ ಹಿಡ್ಕೊಂಡು ಇನ್ನೂ ನಾಳೆ ನೋಡೋಣ ನಾಳೆ ನೋಡೋಣ ಅಂತಾರೆ. ಬಟ್ ದಿಸ್ ಗಾಯ್ಸ್ ಈ ವಾಸ್ ಅ ವೆರಿ ಕ್ರೇಜಿ ಗಾಯ್. ದಿಸ್ ಗಾಯ್ ಏಬೆಸ್ ಜೇಬೆಸ್ ವೆನ್ ಈ ಕೇಮ್ ಟು ದ ಲಾರ್ಡ್ ಈ ಸೆಡ್, ಮೈ ಲಾರ್ಡ್ ಓ ಗಾಡ್ ಆಫ್ ಇಸ್ರಾಯೆಲ್ ವೈ ಡೋಂಟ್ ಯು ಬ್ಲೆಸ್ ಮೀ ಇನ್ ಎ ವೆರಿ ಸ್ಪೆಷಲ್ ವೇ. ವಾಟ್ ಇಸ್ ದ ಸೆಕೆಂಡ್ ಬ್ಲೆಸ್ಸಿಂಗ್? ಎರಡನೇ ಆಶೀರ್ವಾದ ಏನು ಕೇಳ್ದ ನೋಡಿ, ಹೆಂಗೆಲ್ಲ ಕೇಳ್ತಾನೆ. ಎರಡನೇ ಆಶೀರ್ವಾದ ಏನು? Enlarge my territory. You too, my brothers and sisters, can come and experience the power and the amazing blessing of God that's in store for you. Visit us today at www.graceministry.org or mail your prayer request to us at info@graceministry.org. This is Grace Ministries with Dr. Brother Andrew Richards.